ನಾನು ಕರಾವಳಿ ಪರಿಸರದವಳ ಆಗಿದ್ದರಿಂದ ಅಲ್ಲಿ ನಡೀತಾ ಇದ್ದಂತಹ ಈ ಜಾನಪದೀಯ ಕಲೆಗಳಾದಂತಹ ಯಕ್ಷಗಾನಗಳಿರ್ಬೋದು, ಅದರಿಂದ ನನ್ನ ಮಾತಿನ ಬಗ್ಗೆ ನನಗೆ ಪ್ರೇರಣೆ ಆಗ್ತಾ ಹೋಯಿತು. ನನಗೆ ಮನಸ್ಸಿಗೆ ತುಂಬ ಖುಷಿ ಕೊಡುವಂಥದ್ದು ಯಾವುದು ಅಂತ ಹೇಳಿದರೆ ಭಾಷೆ. ನಮ್ಮ ಭಾಷೆಯನ್ನು ನನ್ನ ಸುತ್ತಮುತ್ತಲಿರುವವರು ಗೌರವಿಸ್ತಾ ಇದ್ದದ್ರಿಂದ, ನನ್ನ ಅಪ್ಪ ಅಮ್ಮ, ನನ್ನ ಗುರುಗಳು ಇವರೆಲ್ಲರೂ ಕೂಡ ಈ ಭಾಷೆಯನ್ನು ಗೌರವಿಸ್ತಾ ಬಂದದ್ರಿಂದ ನನಗೆ ಭಾಷೆಯ ಬಗ್ಗೆ ಒಲವು ಬರ್ತಾ ಹೋಯಿತು. ಎದುರುಗಡೆ ಕೂತ್ಕೊಂಡಿರುವವರೆಲ್ಲ ಚಪ್ಪಾಳೆ ತಟ್ಟುವುದನ್ನು ನೋಡಿ ಯಾವಾಗ ನನ್ನ ಮಾತಿಗೆ ಹೀಗೆ ಚಪ್ಪಾಳೆ ಬೀಳ್ತದೆ. ಅವ್ರು ನನ್ನ 20ರಿಂದ 25 ಟೇಕ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನನ್ನ ಭಾಷೆಯಲ್ಲಿ ಇಂಗ್ಲಿಷ್ ಮಿಶ್ರಣ ಇಲ್ಲ ಅಂತ. ಕರಾವಳಿಯಿಂದ ಬಂದವರಿಗೆ ನಿಮ್ಮ ಭಾಷೆ ಭಾಷೆಯಲ್ಲ ಅಂತಾರೆ ಇಲ್ಲಿ. ಯಾಕಂದ್ರೆ ನಮ್ಮ ಭಾಷೆ ಟೆಕ್ಸ್ಟ್ ಬುಕ್ನ ಭಾಷೆ, ನಾವು ಬಿಡಿಸಿ ಬಿಡಿಸಿ ಮಾತಾಡ್ತೇವೆ. ಚಪ್ಪಾಳೆ ತಟ್ಟಿದವರೆ ಬಂದು ಕೆಳಗಡೆ ಹೇಳ್ತಾರೆ, ಯಾಕೆ ಸ್ವಲ್ಪ ಬ್ಯಾಂಗ್ಳೂರ್ ಆಕ್ಸೆಂಟ್ ಮಾತಾಡಬಾರ್ದು, ಏನ್ರಿ ನಿಮ್ಮ ಭಾಷೆ ಇಷ್ಟು ಬಿಡಿಸಿ ಬಿಡಿಸಿ ಮಾತಾಡಿದ್ರೆ ಯಾರಿಗೆ ಅರ್ಥ ಆಗುತ್ತೆ ಅಂತಲೇ ಹೇಳ್ತಾರೆ. ಆ ಕಾರ್ಯಕ್ರಮದಲ್ಲಿ HS ವೆಂಕಟೇಶ್ ಮೂರ್ತಿ ಅವರು ಹೇಳಿದರು, ಅಮ್ಮ ನೀನು ಅಪರ್ಣ ಅವರ ಉತ್ತರಾಧಿಕಾರಿಯಾಗುವ ಎಲ್ಲ ಲಕ್ಷಣ ನಿಂಗೆ ಕಾಣಿಸ್ತಾ ಇದೆ, ನೀನು ಬೆಳೆಸಿಕೊಳ್ಬೇಕು ಈ ಅಭ್ಯಾಸವನ್ನು ಅಂತ ಹೇಳಿದರು. ನಾವು ನಿರೂಪಕರು ಕೆಲವೊಮ್ಮೆ ಇಷ್ಟ ಇಲ್ಲದರೂ ಕೂಡ ಮಾತಾಡುವಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗ್ತದೆ. ನಾವು ಮಾಡದೇ ಇದ್ದರೂ ಕೂಡ ಪ್ರೋಗ್ರಾಮ್ ಆರ್ಗನೈಸ್ ಮಾಡುವವರು ಇವರ ಬಗ್ಗೆ ಸ್ವಲ್ಪ ಓಲೈಸುವ ಮಾತುಗಳು ಬೇಕಾಗ್ತದೆ ಅಂತ ಹೇಳಿದರೆ ಅವರು ಡೊನೇಷನ್ ಕೊಟ್ಟಿದ್ದಾರೆ ಈ ಪ್ರೋಗ್ರಾಮ್ಗೆ.